ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನು ಎಲೆಕ್ಷನ್ಗೆ ಎಂಟು ತಿಂಗಳಿರುವುದು ಇದು ಮಾಮೂಲಿ ಇದು ಐದು ವರ್ಷ ಐದು ವರ್ಷದ ಆಡಳಿತದಲ್ಲಿ ಈಗ ನಾಲ್ಕು ವರ್ಷ ಕಳೆಯಿತ್ತು ಅಲ್ಲಿ ತನಕ ಏನಾಗಿರಲಿಲ್ಲ ಈಗ ಇನ್ನು ಏಳೆಂಟು ತಿಂಗಳು ಇರುವಾಗ ಇನ್ನು ಓಟ್ ಆಗಬೇಕಲ್ಲ ಇದು ಆಗ್ತದೆ ಇದು ಮಾಮೂಲಿ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಮೂಲಿ ವೋಟ್ ಬ್ಯಾಂಕ್ ರಾಜಕಾರಣ ಅನ್ನುವಂಥದ್ದು ಇದಕ್ಕೆ ಹೇಳೋದು ಇದಕ್ಕೆ ಹೇಳೋದು ಇದು ಹಿಂದೂ ಮುಸ್ಲಿಂ ಅದೇನಲ್ಲ ಇದೊಂದು ರಾಜಕೀಯ ಇದು ಎಲ್ಲ ರಾಜಕೀಯ ಪಕ್ಷಗಳು ಹಾಗೆ ನಮ್ಮನ್ನೆಲ್ಲ ಹೊಡೆದು ಆಳ್ವಿಕೆ ಮಾಡಿ ಸಮಾಜವನ್ನು ಹಾಳಿ ಮಾಡಿ ಮಾಡುವುದೇ ಇವ್ರದ್ದು ಕೆಲಸ ರಾಜಕೀಯದವ್ರದ್ದು ಯಾವಾಗ ರಾಜಕೀಯ ನಿಲ್ಲುವುದಿಲ್ಲ ಈ ರಾಜ್ಯ ಆಡಳಿತ ಅನ್ನುವಂಥದ್ದು ಯಾವತ್ತೂ ನಿಲ್ಲುವುದಿಲ್ಲ ಅಲ್ಲಿ ತನಕ ಇದು ಮುಗಿಯುವುದೇ ಇಲ್ಲ ಮುಗಿಯುವುದೇ ಇಲ್ಲ ಇದು ಹಿಂದಿನಿಂದ ನಡ್ಕೊಂಡು ಬಂದದ್ದು ಮಾಮೂಲಿ ಆಗಿದೆ ಇದು ಇದಕ್ಕೆ ಏನಾದರೂ ಬ್ರೇಕ್ ಹಾಕಬೇಕಾದ್ರೆ ಏನಾಗಬೇಕು ಅಂತ ಹೇಳಿದರೆ ಇದು ಫಸ್ಟ್ ಇವತ್ತು ರಾಜಕೀಯ ಇದರಲ್ಲಿ ಈ ಸುಳ್ಯದ ಒಂದು ಪ್ರವೀಣ್ ನೆಟ್ಟಾರು ಒಂದು ಹತ್ಯೆ ಪ್ರಕರಣ ಏನಾಯ್ತು ಅದರಲ್ಲಿ ಪ್ರಾರಂಭ ಆಯಿತು ರಾಜಕೀಯದವ್ರದ್ದು ನಾಟಕ ಏನು ಇವರು ಯಾತಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಇದನ್ನು ಇಲ್ಲಿಗೆ ನಿಲ್ಲಿಸಬಾರ್ದು ಯುವಕರು ಇಲ್ಲಿಗೆ ನಿಲ್ಲಿಸಬಾರ್ದು ಇದು ಮುಂದೆ ಹೋಗ್ತಾ ಇರಬೇಕು ಈ ರಾಜಕೀಯದವ್ರು ಎಲ್ಲೆಲ್ಲಿ ಸಿಗ್ತಾರೆ ಅಲ್ಲಲ್ಲಿ ಮೆಟ್ಟಲ್ಲಿ ಹೊಡಿಬೇಕು ಮನೆ ಮನೆಗೆ ಬರಲಿಕ್ಕೆ ಬಿಡಬಾರ್ದು ಇವರನ್ನು ಇವರೆಲ್ಲ ಕಳ್ರಿ ಇವರು ಎಲ್ಲ ಕಳ್ರಿ ಇವರು ಒಂದು ಪಕ್ಷದವ ಹಿಂದೂ ಅಂತ ಹೇಳ್ಕೊಂಡು ಹೋಗೋದು ಒಬ್ಬ ಮುಸಲ್ಮಾನ ಅಂತ ಹೇಳ್ಕೊಂಡು ಹೋಗೋದು ಫಸ್ಟಿಗೆ ಇವರನ್ನು ನಮ್ಮ ತುಳಿನಲ್ಲಿ ಹೇಳ್ತಾರೆ ಮುಟ್ಟಿಗೆಲ್ಲ ಬರ್ತಾರೆ ಬುಡಿಯರಲ್ಲಿ ನಾ ಅಂತ ಅಂತೇಳಿ ಇವರು ಮನೆ ಬಾಗಿಲಿಗೆ ಹತ್ತಿಸ್ಬಾರ್ದು ಯಾಕಂತ ಇವರು ಮಾಡುವ ಈ ತಪ್ಪುಗಳಿಗೆ ಪಾಪದ ಅಮಾಯಕರು ಬಳಿ ಆಗ್ತಿದ್ದಾರೆ ಇವತ್ತು ಅಮಾಯಕರು ಬಳಿ ನಾನು ಮೊನ್ನೊಂದು ಏಳೆಂಟು ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ನಾನು ಒಂದು ಟಿ ವಿ ಮಾಧ್ಯಮದಲ್ಲಿ ಹೇಳಿದ್ದೇನೆ ಇನ್ನು ಆಗ್ತದೆ ಸ್ವಲ್ಪ ಸಮಯ ಇನ್ನು ಎಲೆಕ್ಷನ್ ಹತ್ರ ಹತ್ರ ಒಂದು ಈಗ ಮರಡ್ರೆ ಆಗ್ತದೆ ಅಂತ ಹೇಳಿದ್ದೇನೆ ನಾನು ಈ ಜಾಬ್ನ ಪ್ರಾರಂಭ ಆಗೋಗಿ ಹೇಳಿದೆ ನಾನು ಈಗ ಒಂದು ಕೊಲೆ ಆಗ್ತದೆ ನೋಡಿ ಎಲ್ಲಿ ಆದ್ರೂ ದೊಡ್ಡ ಹಿಂದೂ ಹಿಂದೂ ನಾಯಕನ ಕೊಲೆ ಆಗ್ತದೆ ಅಂತೇಳಿ ಅರ್ಷಂದ್ಕೊಲೆ ಆಯ್ತು ಅರ್ಶಂದ್ಕೊಲೆ ಆಯ್ತು ಅಲ್ಲಿ ಹೇಗಿದ್ದಾರೆ ಅವರು ಜೈಲಲ್ಲಿ ಕೂತ್ಕೊಂಡು ಬಿರಿಯಾನಿ ತಿಂದ್ಕೊಂಡು ವಿಡಿಯೋ ಕಾಲ್ ಮಾಡಿಕೊಂಡು ಹ ಇವರು ಏನು ಹಿಂದೂ ಸಾಮ್ರಾಜ್ಯ ಕಟ್ಲೆಗೆ ಭಾರತ ಈಶ್ವಗುರು ಅಂತ ಹೇಳಲಿಕ್ಕೆ ಹೊರಟವರು ಇವರು ಈ ರಾಜಕೀಯ ವ್ಯಕ್ತಿಗಳು ನಾಯಿಗಳು ಇವರು ಪಾಪಿಗಳಿವರು ಆ ಹೆಣ್ಣು ಮಗಳ ಮೊನ್ನೆ ಐದು ತಿಂಗಳ ಮೇಲೆ ಅವರ ಗ್ರಾಮಂತ್ರಿಯ ಮಂತ್ರಿಯ ಒಂದು ಮನೆಗೆ ಆಫೀಸಿಗೆ ಹೋದ್ರೆ ಅಲ್ಲಿಂದ ಹೊರಗೆ ಆ ಹೆಣ್ಣು ಮಗಳ ನೀವ್ರು ಈ ಪಾಪಿಗಳಿಂದಾಗಿ ನೋಡಿ ಇಲ್ಲಿ ಇವತ್ತು ಬೆಳಿಲಿಕ್ಕೆ ಸಾಧ್ಯ ಯಾಕೆ ಬರುದು ಇಲ್ಲಿಗೆ ಕಳ್ಳವನು ಯಾಕೆ ಬರ್ಬೇಕು ಇಲ್ಲಿಗೆ ರಕ್ಷಣೆ ಕೊಡ್ಲಿಕ್ಕೆ ಆಗದ್ ಯಾಕೆ ಬರ್ಬೇಕು ಸ್ವಾಮಿ ಇಡೀ ಏನು ನಮ್ಮ ಇಂಟೆಲಿಜೆನ್ಸ್ ಇದೆ ಇಂಟೆಲಿಜೆನ್ಸ್ ಇದೆ ಮುಖ್ಯಮಂತ್ರಿಯ ಕೈಯಲ್ಲಿ ಯಾಕೆ ಸ್ವಾಮಿ ನೆಟ್ಟರಲ್ಲಿ ಪ್ರವೀಣ್ ಹತ್ಯೆ ಆಗೋಗ ಯಾಕೆ ಗೊತ್ತಾಗ್ಲಿಲ್ಲ ಅವರಿಗೆ ಯಾಕೆ ಗೊತ್ತಾಗ್ಲಿಲ್ಲ ಏನ್ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ ಏನ್ ಮಾಡ್ತಾ ಇದೆ ಸ್ವಾಮಿ ಇಂಟೆಲಿಜೆನ್ಸಿ ಇರತ್ರ ಎಲ್ಲ ಇದೆ ಅಲ್ಲ ಏನ್ ಮಾಡ್ತಾ ಇದೆ ಅಂತ ಕೇಳೋದು ನಾವು ನಮ್ಗೆ ಅಲ್ಲ ನಾವು ಮತ ಕೊಟ್ಟಿದೆ ಅಲ್ಲ ಇವರಿಗೆ ನಮ್ಗೆ ರಕ್ಷಣೆ ಬೇಕು ನಮ್ಮನ್ನ ಆಳ್ವಿಕೆ ಮಾಡಬೇಕು ಭಾರತ ವಿಶ್ವಕ್ಕೆ ಗುರುವಾಗಬೇಕು ಏನು ವಿಶ್ವಕ್ಕೆ ಗುರುವಾಗ್ತದೆ ಸ್ವಾಮಿ ಇದು ವಿಶ್ವ ಸರ್ವನಾಶ ಆಗಿ ಹೋಗ್ತದೆ ನಾನು ಹೇಳ್ತೇನೆ ಇವರಿಗೆ ಮಂಜುನಾಥನ ಅಣ್ಣಪ್ಪಯ್ಯನವರ ಶಾಪ ಇವರಿಗೆ ಶಾಪ ತಟ್ಟರೆ ಆಗುದಿಲ್ಲ ನಾನು ಅವತ್ತು ಹೇಳಿದ್ದೇನೆ ಇವತ್ತು ಹೇಳ್ತೇನೆ